ರೈಸ್ ನೋ ಶುಗರ್ ನೋ ರವಾ ನೋ ಕೆಮಿಕಲ್ಸ್ ನೋ ಕಲರ್ ನೋ ರಿಫೈನ್ಡ್ ಆಯಿಲ್ ಬಟ್ ಇಲ್ಲಿ ಎಲ್ಲ ತರಹದ ಊಟ ಸಿಗುತ್ತೆ ದೋಸೆ ಇದೆ ಇಡ್ಲಿ ಇದೆ ಕೇಸರಿ ಬಾತ್ ಇದೆ ಉಪ್ಪಿಟ್ಟು ಇದೆ ಸೊ ಹೇಗೆ ಇದೆಲ್ಲ ಅವ್ರನ್ನೇ ಕೇಳ್ತೀನಿ ಬನ್ನಿ ಎಸ್ ಮ್ಯಾಮ್ ನೀವು ಹೇಳ್ದಂಗೆ ನೋ ರೈಸ್ ನೋ ವೀಟ್ ನೋ ರವಾ ನೋ ಮೈದಾ ನೋ ಸೋಡಾ ನೋ ಕೆಮಿಕಲ್ ನೋ ರಿಫೈನ್ಡ್ ಆಯಿಲ್ ನೋ ಕಲರ್ ನೋ ಶುಗರ್ ಇದಿಷ್ಟು ಯಾವುದು ಇಲ್ಲದೇನೆ ಪ್ರತಿಯೊಂದು ಸಿಗುತ್ತೆ ಕನ್ಫ್ಯೂಷನ್ ಆಗ್ತಾರಲ್ವ ಎಲ್ಲರೂ ಇದೆಲ್ಲ ಇಲ್ಲದೇ ಏನು ಮಾಡ್ತಾರೆ ಮತ್ತೆ ಅಂತ ಎಲ್ಲ ಮಾಡ್ಬೋದು ಪೊಂಗಲ್ಲಿದೆ ಉಪ್ಪಿಟ್ಟಿದೆ ಕೇಸರಿ ಬಾತ್ ಇದೆ ಬಿಸಿಬೇಳೆಬಾತ್ ಇದೆ ಕಿಚಡಿ ಇದೆ ಪಲಾವ್ ಇದೆ ದೋಸೆ ಇದೆ ಇಡ್ಲಿ ಇದೆ ಇದು ಎಲ್ಲನೂ ಮೊಸರನ್ನ ಇದೆ ಇದು ಕೇರಳ ಸ್ಟೈಲ್ ಪುಟ್ಟು ಅಂತ ಆ್ಯಕ್ಚುಲಿ ಈ ಪುಟ್ಟು ಇದು ಕೂಡ ಮಿಲೆಟ್ದೆ ಪಡ್ಡು ಕೂಡ ಮಿಲೆಟೆ ಚಪಾತಿ ಕೂಡ ಮಿಲೆಟೆ ಒಳಗಡೆ ದೋಸೆ ಹಾಕ್ತಾಯಿದ್ದಾರೆ ಅದು ಕೂಡ ಮಿಲೆಟೆ ಇರುತ್ತೆ ಇದು ಕಂಪ್ಲೀಟ್ ಮಿಲೆಟಲ್ಲಿ ಮಾಡಿರೋಂಥ ಫುಡ್ ಇದೆ ಆ್ಯಕ್ಚುಲಿ ಹೆಲ್ದಿ ಫುಡ್ ನಾನು ಆವಾಗಲೇ ಹೇಳಿದೆ ಹೆಲ್ದಿ ಆಗಿರೋದು ಟೇಸ್ಟಿ ಆಗಿರಲ್ಲ ಟೇಸ್ಟಿ ಆಗಿರೋದು ಹೆಲ್ದಿ ಆಗಿರಲ್ಲ ಬಟ್ ಹೆಲ್ದಿ ಫುಡ್ಡನ್ನು ಟೇಸ್ಟಿಯಾಗಿ ಮಾಡಿದ್ದೀವಿ ಇದನ್ನು ನೋಡಿ ಇವಾಗ ನಾನು ತೋರಿಸ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಸಾಲ ದೋಸೆ ಕೂಡ ರೆಡಿ ಆಗ್ತಾ ಇದೆ ಲೈವಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಮಸಾಲ ದೋಸೆ ಯಾವ ಥರ ರೆಡಿ ಆಗ್ತಾ ಇದೆ ಅಂತ ಸೊ ಇದು ಯಾವ ರೀತಿ ತಯಾರಾಗಿದ್ದು ನೀವು ಬರೀ ಮಸಾಲೆ ದೋಸೆ ಅಂತಂದ್ರಿ ಆ್ಯಕ್ಚುಲಿ ಮಿಲೆಟ್ ಮಸಾಲೆ ದೋಸೆ ಹಾಂ ಅದೇ ಸ್ಪೆಷಲ್ ಆ್ಯಕ್ಚುಲಿ ಎಸ್ ಮ್ಯಾಮ್ ಇದು ಗ್ರೈನ್ಸ್ ಮಿಲೆಟ್ ಗ್ರೈನ್ಸನ್ನು ನೈಟಲ್ಲಿ ಸೋಕ್ ಮಾಡಬೇಕು ಒಂದು ಮಿನಿಮಮ್ 8 hours ಅಂತೂ ಸೋಕ್ ಮಾಡಲೇಬೇಕು ಸೋಕ್ ಮಾಡಿದ ನಂತರ ಆಮೇಲೆ ಗ್ರೈಂಡ್ ಮಾಡಿ ಅದನ್ನು ಫರ್ಮೆಂಟ್ಗೆ ಇಟ್ಬಿಟ್ಟು ನಂತರ ಈ ದೋಸೆ ಹಾಕಬೇಕು ಮೇಡಮ್ ಇದು ಆ್ಯಕ್ಚುಲಿ ಯಾಕೆಂದರೆ ಮಿಲೆಟ್ ಸೋಕ್ ಮಾಡೋದ್ರಿಂದ ತುಂಬ ಒಳ್ಳೇದು ಏನಕ್ಕೆ ಅಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಸಾಫ್ಟ್ ಇರುತ್ತೆ ಎಲ್ಲರೂ ತಿನ್ಬೋದು ಮತ್ತು ಟೇಸ್ಟಿಯಾಗೂ ಇರುತ್ತೆ ಅಂತಂದರೆ ಡೈಜೆಷನ್ ಚೆನ್ನಾಗಾಗಲ್ಲ ಹಾರ್ಡ್ ಆಗುತ್ತೆ ಮನೇಲಿ ಯಾರೇ ತೊಗೊಂಡೋಗಿ ಮಾಡೋದಾದರೂ ಮಿಲೆಟನ್ನು ಸೋಕ್ ಮಾಡೇ ಮಾಡಬೇಕು ಅದು ಮಿನಿಮಮ್ ಇದು ಮ್ಯಾಮ್ ಅದು ಆ್ಯಕ್ಚುಲಿ ಸರ್ ಇದೆಲ್ಲ ಏನು ಸ್ಪೆಷಲ್ ಅಂತಂದರೆ ಎಲ್ಲ ಕಡೆ ದೋಸೆ ಹಾಕುವಾಗ ಸಾಮಾನ್ಯವಾಗಿ ಜಾಸ್ತಿ ಜಾಗದಲ್ಲಿ ಕಬ್ಬಿಣದ್ದು ಇದಿರುತ್ತೆ ಸರ್ ಅದು ಕಲ್ಲು ಆ್ಯಕ್ಚುಲಿ ಇದು ಬಂದು ಕ್ಯಾಸ್ಟೈರ್ ಅಂತ ಹೇಳ್ತಾರೆ ಇದು ತುಂಬ ಹೆಲ್ದಿ ಐರನ್ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ ದೋಸೆ ಜೊತೆಗೆ ಆ ಒಂದು ಹೆಲ್ದಿನೂ ಕೂಡ ಪ್ಲಾನ್ ಮಾಡಿದ್ದೀವಿ ಸರ್ ಸರ್ ಎಲ್ಲ ಇದು ನಮ್ಮ ಫುಡ್ಡೆಲ್ಲ ಕಿಚನಲ್ಲಿ ರೆಡಿಯಾಗಿ ಇಲ್ಲಿ ಬೈನ್ ಮೇರಿಗೆ ಬರುತ್ತೆ ಮಿಲೆಟ್ ಕಿಚಡಿ ಸರ್ ಮಿಲೆಟ್ ಮಿಲೆಟ್ ಪೊಂಗಲ್ ಮಿಲೆಟ್ ಜಾಗರಿ ಬಾತ್ ನಿಮ್ಗೆ ಯಾವಾಗಲೇ ಹೇಳಿದೆ ಮಿಲೆಟ್ ಜಾಗರಿ ಬಾತ್ ಯಾಕೆಂದರೆ ಕೇಸರಿ ಬಾತ್ ಶುಗರಲ್ಲಿ ಮಾಡ್ತಾರೆ ಬೆಲ್ಲದಲ್ಲಿ ಮಾಡೋದ್ರಿಂದ ಅದನ್ನು ಜಾಗರಿ ಬಾತ್ ಅಂತ ನಾವೇ ಒಂದು ನಾಮಕರಣ ಮಾಡಿದ್ವಿ ಇದು ಮಿಲೆಟ್ ಉಪ್ಪಿಟ್ಟು ಇದೆರಡು ಸೇರಿದ್ರೆ ಚೌಚೌ ಬಾತ್ ಆಗುತ್ತೆ ಇದು ಉಪ್ಪಿಟ್ಟು ಮಿಲೆಟಲ್ಲಿ ಮಾಡಿರೋದು ಉಪ್ಪಿಟ್ಟು ರವೆ ಮಾಡಿ ಮಾಡಿದ್ವಿ ಮಿಲೆಟ್ ತುಂಬ ಅದ್ಭುತವಾದ ಟೇಸ್ಟ್ ಆ್ಯಂಡ್ ಇದು ಬಿಸಿಬೇಳೆ ಬಾತ್ ಮಿಲೆಟ್ ಬಿಸಿಬೇಳೆ ಬಾತ್ ಮೇಡಮ್ ಇಲ್ಲಿ ಬರೀ ಹೆಲ್ದಿ ಆಗಿರುವಂಥ ಫುಡ್ ಅಷ್ಟೇ ಮಾಡಲಿಲ್ಲ ನಾವು ಆ ಫುಡ್ಡನ್ನು ತಿನ್ನೋದು ಕೂಡ ಹೆಲ್ದಿ ಆಗಿರಬೇಕು ಏನಂದರೆ ಕೆಲವು ಕಡೆ ಎಲ್ಲ ಪ್ಲಾಸ್ಟಿಕ್ ಪ್ಲೇಟ್ ಇರುತ್ತೆ ಪೇಪರ್ ಇರುತ್ತೆ ಇಲ್ಲಾಂತಂದ್ರೆ ಅಡಕೆ ಪಟ್ಟೆಯಲ್ಲಿ ಫಂಗಸ್ ಎಲ್ಲ ಇರುತ್ತೆ ಆ ಥರ ಎಲ್ಲ ಒಂದಷ್ಟು ಅದಕ್ಕೆ ನಾವು ಇದು ಬಗಾಸ್ ಅಂತ ಇದು ಕಬ್ಬಿನ ಸಿಪ್ಪೆನಲ್ಲಿ ಮಾಡ್ತಾರೆ ಇದನ್ನು ಇದು ಕಾಂಪೋಸ್ಟ್ ಆಗೋಗ್ಬಿಡುತ್ತೆ ಗೊಬ್ಬರ ಆಗುತ್ತೆ ಹೆಲ್ದಿ ಕೂಡ ಇದೆ ಅಷ್ಟು ಅದಕ್ಕೆ ಇದನ್ನು ಕಡೆ ಯೂಸ್ ಮಾಡ್ತಾಯಿದ್ದೀವಿ ಅದನ್ನು ಬಾಳೆ ಎಲೆ ಹಾಕಿ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತೀವಿ ಆ್ಯಕ್ಚುಲಿ ಇದನ್ನು ಆ್ಯಂಡ್ ಇಲ್ಲಿ ಕುಡಿಯೋ ನೀರು ಕೂಡ ಆರು ಆಗಿರುತ್ತೆ ಅದು ಕೂಡ ಕಾಪರಲ್ಲಿ ಸ್ಟೋರ್ ಮಾಡ್ತೀವಿ ಕುಡಿಯೋ ಗ್ಲಾಸ್ ಕೂಡ ಕಾಪರೇ ಇರುತ್ತೆ ಆ್ಯಕ್ಚುಲಿ ಇದು ಟೇಬಲ್ಸ್ ಕೂಡ ನಮ್ಮಲ್ಲಿ ಸ್ಟ್ಯಾಂಡಿಂಗೇ ಇರೋದ್ರಿಂದ ಇದು ಕೂಡ ಕೊರಿಯನ್ ಟಾಪ್ ಇದರಲ್ಲಿ ಯಾವುದೇ ಬ್ಯಾಕ್ಟೀರಿಯಾಸ್ ಬರಲ್ಲ ಇದಿಷ್ಟನ್ನು ಹೆಲ್ತನ್ನ ಮೈಂಡಲ್ಲಿ ಇಟ್ಕೊಂಡು ಫುಡ್ ಜೊತೆಗೆ ಇದು ಸಿಗಲಿ ಅಂತ ಮಾಡಿದ್ದೀವಿ ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡ್ ಇರೋದು ಹೆಲ್ತ್ಗಾಗಿ ಯಾವುದೇ ವೆಲ್ತ್ಗಲ್ಲ ಅಂತ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ ಪ್ರತಿ ಒಂದರಲ್ಲೂ ಹೆಲ್ತನ್ನೇ ಪ್ರಿಯಾರಿಟಿ ಆಗಿ ಇಟ್ಕೊಂಡಿದ್ದಾರೆ ಸೊ ಸ್ನ್ಯಾಕ್ಸ್ನ ಆಲ್ರೆಡಿ ಪ್ಯಾಕ್ಡ್ ಆಗಿರುವಂಥ ಹೆಲ್ದಿ ಸ್ನ್ಯಾಕ್ಸ್ನ ನೋಡಿದ್ರಿ ಈಗ ಇಲ್ಲಿ ಬಿಸಿ ಬಿಸಿಯಾಗಿ ಸಮೋಸ ಇರ್ಬೋದು ಕಟ್ಲೆಟ್ ಇಡ್ಲಿ ಪಡ್ಡು ಎಲ್ಲ ರೆಡಿ ಆಗ್ತಾ ಇದೆ ಸ್ನ್ಯಾಕ್ಸ್ಗಳಲ್ಲಿ ಮಕ್ಕಳಿಗೆ ಇದೆಲ್ಲ ಆಬ್ವಿಯಸ್ಲಿ ಫೇವ್ರೇಟ್ ಅಲ್ವಾ ಸೊ ಇದರಲ್ಲಿ ಕೂಡ ಹೆಲ್ತನ್ನೇ ಪ್ರಿಯಾರಿಟಿ ಆಗಿ ಇಟ್ಕೊಂಡಿದ್ದಾರೆ ಸೊ ಏನೇನೆಲ್ಲ ಸ್ನ್ಯಾಕ್ಸ್ ಅವೈಲೇಬಲ್ ಇದೆ ಸ್ನ್ಯಾಕ್ಸ್ ನೀವು ಹೇಳ್ದಂಗೆ ನೀವೇ ಹೇಳ್ಬಿಟ್ರಿ ನಾನು ಹೇಳೋದನ್ನ ಈಗ ದೊಡ್ಡವ್ರಿಗೆಲ್ಲ ಆಯಿತು ಬಿಸಿಬೇಳೆಬಾತು ಪೊಂಗಲ್ ಉಪ್ಪಿಟ್ಟು ಕೇಸರಿ ಬಾತು ದೋಸೆ ಎಲ್ಲ ಇನ್ನು ಮಕ್ಳಿಗೆ ಬೇಕಾಗಿರೋದು ಏನಾದರೂ ಮಾಡಲೇಬೇಕು ನಾವು ಅದಕ್ಕೆ ಸಮೋಸ ಕಟ್ಲೆಟ್ ಎಲ್ಲ ಜಂಕ್ ಫುಡ್ ತಿಂದು ಮಕ್ಕಳು ಆ ಹೆಲ್ತ್ ಕೆಡಿಸ್ಕೊಳ್ಳದೇ ಇರಲಿ ಅಂತ ಅದನ್ನು ಕೂಡ ನಾವು ಕಂಪ್ಲೀಟಾಗಿ ಮಿಲೆಟಲ್ಲೇ ಮಾಡ್ತಾಯಿದ್ದೀವಿ ಮಿಲೆಟ್ ಸ್ನ್ಯಾಕ್ಸ್ ಅಂದರೆ ಇದು ಕಟ್ಲೆಟ್ ಸ್ಟಫ್ ಕೂಡ ಕಟ್ಲೆಟೇ ಇರುತ್ತೆ ಆ್ಯಂಡ್ ರವೆ ಕೂಡ ಕಟ್ಲೆಟೇ ಇರುತ್ತೆ ಕಟ್ಲೆಟಲ್ಲಿ ಮಿಲೆಟ್ದೆ ಕಟ್ಲೆಟ್ ಆ್ಯಂಡ್ ಮಿಲೆಟ್ದೆ ಸಮೋಸ ಮಿಲೆಟ್ದೆ ವಡಾ ಮಿಲೆಟ್ದೆ ಉದ್ದಿನ ವಡಾ ಇದೆಲ್ಲನೂ ಕೂಡ ಇರುತ್ತೆ ಮಿಲೆಟ್ ಮಿಲೆಟ್ ತುಂಬ ಸ್ಪೆಷಲ್ ಏನಿಲ್ಲ ಇವಾಗ ಇದಿಷ್ಟು ಫುಡ್ ಎಲ್ಲ ನೋಡಿದ್ರಿ ಕಟ್ಲೆಟ್ ಸಮೋಸ ಜಾಗರಿ ಬಾತು ಉಪ್ಪಿಟ್ಟು ದೋಸೆ ಇಡ್ಲಿ ಎಲ್ಲ ನೋಡಿದ್ರಲ್ಲ ಇದೆಲ್ಲ ಕಂಪ್ಲೀಟಾಗಿ ಇದನ್ನೆಲ್ಲ ನಾವು ಪ್ರಿಪೇರ್ ಮಾಡೋದು ಕೊಬ್ಬರಿ ಎಣ್ಣೆಯಲ್ಲಿ ಮಾತ್ರ
ನಾನು ಅವಾಗಲೇ ರಿಫೈಂಡ್ ಆಯಿಲ್ ಇಲ್ಲ ಅಂತ ಹೇಳಿದೆಲ್ಲ, ರಿಫೈಂಡ್ ಆಯಿಲ್ ಇಲ್ಲ ಅಂತಂದ್ರೆ ಏನು ಆಯಿಲ್ ಅನ್ನೋದು ಎಲ್ರಿಗೂ ಕ್ವಶನ್ ಇರುತ್ತೆ. ಅದಕ್ಕೆ ನಾನು ಅದನ್ನು ಲಾಸ್ಟ್ ಟಚ್ ಕೊಡ್ತಾ ಇದ್ದೀನಿ. ಹೋಟೆಲಲ್ಲಿ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಬಿಟ್ಟು ಇನ್ನೇನು ಯೂಸ್ ಮಾಡೋಲ್ಲ. ಕೊಬ್ಬರಿ ಎಣ್ಣೆಲ್ಲೇ ಪ್ರತಿಯೊಂದು ಮಾಡೋದು, ನಿಮ್ಗೆ ಅದರ ಥರ ಯಾವುದೇ ಥರ ಸ್ಮೆಲ್ ಇರೋಲ್ಲ. ಒರಿಜಿನಲ್ ಕೋಕೋನಟ್ ಆಯಿಲ್ ನಮ್ಮ ನೇಚರಲ್ಲಿ ಇರೋಂಥ ಒಂದು ಗಾಡ್ ಗಿಫ್ಟ್. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಹೈಜಿನ್ ಆಗಿ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಮಾಡುವಂತಹ ಅವ್ರು ಇರ್ಬೋದು, ಅವರು ಗ್ಲೌಸ್ಗಳನ್ನೆಲ್ಲ ಹಾಕಿ ಎಷ್ಟು ಹೈಜಿನ್ ಆಗಿ ಮಾಡ್ತಾ ಇರ್ಬೋದು ನೀವು ವಿಡಿಯೋಸಲ್ಲಿ ಗಮನಿಸ್ತಾ ಇರ್ಬೋದು. ತುಂಬಾ ಹೈಜಿನ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಆರ್ಗ್ಯಾನಿಕ್ ಮಿಲ್ಲೆಟ್ ವರ್ಲ್ಡ್ ತುಂಬ ಹೈಜಿನ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಬಾಯ್ಲರ್ ಟೀ ಇಲ್ಲಿ ಸುತ್ತಮುತ್ತ ಏರಿಯಾದಲ್ಲಿ ಜಾಸ್ತಿ ಎಲ್ಲೂ ಇಲ್ಲ. ಬಾಯ್ಲರ್ ಟೀ ಅಂದ್ರೆ ಫೇಮಸ್ ಆ್ಯಕ್ಚುಲಿ. ಅಂದರೆ ಟೀ ಪೌಡ್ರು ಕೆಮಿಕಲ್ ರಿಲೀಸ್ ಆಗಲ್ಲ, ಅದು ಬಿಸಿದು ಹಬೆನಲ್ಲಿ ಬೆಂದು ಅದು ಟೀ ಡಿಕಾಕ್ಷನ್ ಬಿಡುತ್ತೆ. ನಮ್ಮಲ್ಲಿ ತುಂಬ ಫೇಮಸ್ ಬಾಯ್ಲರ್ ಟೀ. ನಮ್ಮಲ್ಲಿ ಅಷ್ಟೇ ಅಲ್ಲ, ಬಾಯ್ಲರ್ ಟೀ ಇದೆ, ಫಿಲ್ಟರ್ ಕಾಫಿ ಇದೆ, ಹೆಲ್ತ್ ಡ್ರಿಂಕ್ಗಳಿದೆ, ಕಷಾಯ ಇದೆ, ಆ್ಯಂಡ್ ಆಮೇಲೆ ನಿಮಗೆ ಮಸಾಲ ಟೀ ಸಿಗುತ್ತೆ. ಬೇಕಾದಷ್ಟು ವೆರೈಟಿಗಳಿರುತ್ತೆ ಇಲ್ಲಿ. ಇಲ್ಲಿ ಇದು ನೋಡಿ, ಇವರು ಮಾಸ್ಟರ್ ಬಂದು ಇವರು ತುಂಬ ಸ್ಪೆಷಲ್. ಚೆನ್ನೈ ಸರವಣ ಭವನಲ್ಲಿ ವರ್ಕ್ ಮಾಡ್ತಾ ಇದ್ರು ಆ್ಯಕ್ಚುಲಿ. ಅವರು ಇವಾಗ ಇಲ್ಲಿ ಕರ್ಕೊಂಬಂದಿದ್ದೀನಿ ನೋಡಿ, ಕರ್ನಾಟಕಕ್ಕೆ ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಅವರು ತುಂಬ ಸ್ಪೆಷಲ್ ಟೀ ಮಾಡ್ತಾರೆ ಆ್ಯಕ್ಚುಲಿ. ಬಟ್ ಈಗ ರೆಡಿ ಆಗ್ತಾ ಇರೋದು ಟೀನಾ? ಎಸ್, ಬಾಯ್ಲರ್ ಟೀ. ಅದ್ರಲ್ಲಿ ಸ್ಪೆಷಲ್ ಏನು ಹೇಳಿ? ಎಸ್, ನೋ ಶುಗರ್. ಇದಿಷ್ಟರಲ್ಲೂ ಜಾಗ್ರಿನೇ ಹಾಕಿ ಮಾಡ್ತೀವಿ. ಅದು ನಾವಲ್ಲಿ ತೋರಿಸಿದೆಲ್ಲ ನಿಮಗೆ, ಅದೇ ನಾವು ಏನು ಸೇಲ್ ಮಾಡ್ತೀವೋ ಅದೇ ಜಾಗ್ರಿನ ಹಾಕಿ ನಾವಿಲ್ಲಿ ಟೀ ಮಾಡ್ತೀವಿ. ಆ್ಯಂಡ್ ಇದು ಹಾಲ್ಗೆ ಹಾಕಿದ್ರೆ ಒಡೆಯಲ್ಲ, ಏನಕ್ಕೆ ಅಂದರೆ ಕೆಮಿಕಲ್ ಇರಲ್ಲ, ಸೋಡಾ ಇರಲ್ಲ. ಸೊ ಹಂಗಾಗಿ ಹಾಕ್ಬೋದು. ಇದು ನೋಡಿದ್ರೆ ಹಬೆನಲ್ಲಿರುವಂಥ ಒಂದು ಟೀ ಡಿಕಾಕ್ಷನ್ ಇದೆ. ಇದು ಕಂಪ್ಲೀಟಾಗಿ ಸ್ಪೆಷಲ್. ಟೀ ಕಾಫಿ ಅಂದರೆ ಅನ್ಹೆಲ್ದಿ ಆ್ಯಕ್ಚುಲಿ. ಇರೋದ್ರಲ್ಲಿ ಒಂದು ಲಿಟಲ್ ಬಿಟ್ ಒಂದು 50% ಆದರೂ ಹೆಲ್ದಿ ಮಾಡಿರೋಂಥದ್ದನ್ನೇ ನಾವು ಟೀ ಮಾಡಿದ್ದೀವಿ ಮ್ಯಾಮ್. ಅದರಲ್ಲಿ ಕಂಪ್ಲೀಟ್ ಬೆಲ್ಲ ಇರುತ್ತೆ. ಶುಗರ್ ನಮ್ಮ ಹತ್ರಕ್ಕೂ ಬರೋಂಗಿಲ್ಲ, ಹೊಸಲು ದಾಟಿ ಒಳಗಡೆ ಶುಗರ್ ಬರೋಂಗಿಲ್ಲ ಮ್ಯಾಮ್. ಅದು ನಮ್ಮ ಕಾನ್ಸೆಪ್ಟ್ ಆ್ಯಕ್ಚುಲಿ. ಇದು ಬಾಯ್ಲರ್ ಟೀ. ಮಾಸ್ಟರ್ ಅವರು ಬಾಯ್ಲರ್ ಟೀನ ರೆಡಿ ಮಾಡಿದ್ದಾರೆ. ಇದು ಹಾಟ್ ವಾಟರ್ ಒಳಗಡೆ ಎನಿ ಟೈಮ್ ಹಾಟ್ ಇರುತ್ತೆ. ಆಕ್ಚುಲಿ ನಾನು ಇಲ್ಲಿ ಒಂದು ಗಮನಿಸಿದೆ, ಏನು ಅಂದರೆ ಗ್ಲಾಸ್ಗಳನ್ನು ತೊಳೆದು ಇಟ್ಟಿದ್ರು ಕೂಡ ಇಲ್ಲಿ ಮತ್ತೆ ಹಾಟ್ ವಾಟರಲ್ಲಿ ತೊಳಿತೀರಲ್ಲ ನೀವು? ಮ್ಯಾಮ್ ಅದು ಮಾಡಿದ್ರೆ ಹೈಜಿನ್ ಅಂತಂದರೆ ಹೆಲ್ತ್ ಅಂತಂದರೆ ಒಂದೇ, ನಾವು ಕೊಡೋ ಫುಡ್ಡಲ್ಲಿ ಅಷ್ಟೇ ಅಲ್ಲ, ಅದನ್ನ ಉಪಯೋಗಿಸೋ ವಸ್ತುಗಳು ಕೂಡ. ದಟ್ ವಾಸ್ ರಿಯಲಿ ನೈಸ್. ಆಗಲೂ ಕೂಡ ನಾನು ಮಿಲ್ಲೆಟ್ ಬೂಸ್ಟ್ನ ಟ್ರೈ ಮಾಡಿದೆ ಹೇಗಿದೆ ಅಂತ ಕೂಡ ನಾನು ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ನಾನು ಏನು ಗಮನಿಸ್ತೆ ಅಂದರೆ ಇಲ್ಲಿ ಮಾಸ್ಟರ್ ಅವರು ಗ್ಲಾಸನ್ನು ಹಾಟ್ ವಾಟರಲ್ಲಿ, ಆಲ್ರೆಡಿ ಸ್ವಚ್ಛ ಆಗಿದ್ದ ಗ್ಲಾಸನ್ನು ಮತ್ತೆ 3 ಸಲ ಅದನ್ನು ಹಾಟ್ ವಾಟರಲ್ಲಿ ಸ್ವಚ್ಛ ಮಾಡಿ ಆ ನಂತರ ನಮಗೆ ಚಹಾನ ಸರ್ವ್ ಮಾಡ್ತಾರೆ. ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ತಿನ್ನೋದು ಒಳಗಡೆ ಸೇರೋ ಆಹಾರ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನಾವು ಯಾವುದ್ರಲ್ಲಿ ತಿಂತೀವಿ ಅದು ಎಷ್ಟು ಕ್ಲೀನ್ ಇರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಅದು ರಿಯಲ್ ಆಗಿ ಪ್ರೂವ್ ಆಗಿದೆ ಕೂಡ. ಮ್ಯಾಮ್ ಇದು ಎಲ್ಲರೂ ಇಷ್ಟಪಡೋದು ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಈ ದೋಸೆ ಇಡ್ಲಿನ ಬಿಟ್ಟು ಈವ್ನಿಂಗಿಗೆ ಏನಾದ್ರು ಒಂದು ಇಷ್ಟಪಡ್ತಾರೆ ಬ್ಯಾಂಗ್ಳೂರಲ್ಲಿ ಅಂದರೆ ಹಾಟ್ ಸೇಲ್ ಅಂತ ಹೇಳ್ಬೋದು. ಇದು ಪಡ್ಡು, ಅದನ್ನು ಮಿಲೆಟಲ್ಲಿ ಮಾಡಿದ್ದೀವಿ, ಮಿಲೆಟ್ ವೆಜಿಟೇಬಲ್ ಪಡ್ಡು ಇದು ಆ್ಯಕ್ಚುಲಿ. ಇದು ಕೂಡ ನಮ್ಮಲ್ಲಿ ಸಿಗುತ್ತೆ, ಇದು ಕಂಪ್ಲೀಟ್ ಮಿಲೆಟಲ್ಲೇ ಇರುತ್ತೆ. ಇದು ಕೂಡ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀವಿ ನಾವು. ಆ್ಯಂಡ್ ಇದ್ರ ಪಕ್ಕದಲ್ಲಿ ಇನ್ನೊಂದಿದೆ ನೋಡಿ ಇಲ್ಲಿ, ಇದು ಕೂಡ ನೋಡಿ, ಇದು ಪುಟ್ಟು. ಕೇರಳದಲ್ಲಿ ಪುಟ್ಟು ಅಂತ ಮಾಡ್ತಾರೆ, ಅದು ಅಕ್ಕಿ ತರಿ ರವೆಯಲ್ಲಿ ಮಾಡ್ತಾರೆ, ಅದನ್ನು ನಾವು ಮಿಲೆಟಲ್ಲೇ ಮಾಡಿದ್ದೀವಿ. ಇದ್ರ ಕಾಂಬಿನೇಷನ್ ಬಂದು ತೆಂಗಿನಕಾಯಿ ಹಾಲು ಆಮೇಲೆ ಬೆಲ್ಲ ಮತ್ತು ಅದ್ರ ಜೊತೆಗೆ ಕಡಲೆಕಾಳದಲ್ಲಿ ಸಾಂಬಾರು ಮಾಡ್ತಾರೆ, ಮಸಾಲ ಸಾಂಬಾರು, ಅದ್ರದ್ದು ಕಾಂಬಿನೇಷನ್ ಆ್ಯಕ್ಚುಲಿ ಇದು ಪುಟ್ಟು ಅಂತ. ಇದು ಇದು ನಮ್ಮಲ್ಲಿ ಜಾಸ್ತಿ ಸೇಲ್ಸ್ ಆಗುತ್ತೆ, ಇದಕ್ಕೋಸ್ಕರನೇ ತುಂಬ ಜನ ಬರ್ತಾರೆ ತಿನ್ನಲಿಕ್ಕೋಸ್ಕರನೇ. ನಾನು ಸರ್ ಮಿಲೆಟ್ ಸಮೋಸ, ಮಿಲೆಟ್ ಸಮೋಸ, ಅದು ಹೊರಗಡೆ ಏನು ರ್ಯಾಪರ್ ಇದೆ ಅದು ಮಿಲೆಟ್ ಇರುತ್ತೆ, ಒಳಗಡೆ ಸ್ಟಫ್ ಕೂಡ ವೆಜಿಟೇಬಲ್ ಆ್ಯಂಡ್ ಮಿಲೆಟ್ ಕೂಡ ಇರುತ್ತೆ. ಇದು ಇದು ಮಿಲೆಟ್ ಕಟ್ಲೆಟ್, ಹೊರಗಡೆ ಏನಿದೆ ನಿಮಗೆ ರ್ಯಾಪ್ ಅದು ಕೂಡ ಮಿಲೆಟ್ ರವಾದಲ್ಲೇ ಇರುತ್ತೆ, ಆ್ಯಂಡ್ ಇನ್ಸೈಡ್ ಬಂದು ಅದು ಕೂಡ ಸ್ಟಫಿಂಗ್ ಮಿಲೆಟೇ ಇರುತ್ತೆ ಆ್ಯಕ್ಚುಲಿ. ಇದು ಮಿಲೆಟ್ ಪಡ್ಡು, ನಾನು ಆವಾಗಲೇ ಹೇಳಿದೆ ನಿಮಗೆ ಆ ಪಡ್ಡು ಮಾಡೋದನ್ನು ನೋಡಿದ್ದಾರೆ. ಇದು ಮಿಲೆಟ್ ಪಡ್ಡು, ಇದ್ರ ಕಾಂಬಿನೇಷನ್ ಬಂದು ಕೊಕೊನಟ್ ಚಟ್ನಿ ಆ್ಯಂಡ್ ರೆಡ್ ಚಟ್ನಿ ಇರುತ್ತೆ. ಮಿಲೆಟ್ ಮಸಾಲ ವಡ ಆ್ಯಂಡ್ ಇದು ಮಿಲೆಟ್ ಮಸಾಲ ವಡ. ಈಗ ಮಸಾಲ ವಡೆ ಅಂತಂದರೆ ಕಡಲೆಬೇಳೆ ಮಸಾಲ ವಡೆ ಮಾಡ್ತಾರೆ, ಬಟ್ ಇದನ್ನು ಮಿಲೆಟಲ್ಲಿ ಮಾಡಿರೋಂಥ ಮಸಾಲ ವಡೆ. ಇದು ಉದ್ದಿನ ವಡ, ಉದ್ದಿನ ವಡೆನಲ್ಲೂ ಒಂದು ಸ್ಪೆಷಲ್ ಏನಂತಂದರೆ ಮಿಲೆಟಲ್ಲಿ ಮಾಡಿರೋಂಥ ಉದ್ದಿನ ವಡೆ. ಇದು ಇಡ್ಲಿ ಸಾಂಬಾರ್ಗೆ ತೊಗೋತಾರಲ್ಲ ಅದ್ರ ಜೊತೆನೂ ಇರುತ್ತೆ, ಸ್ನ್ಯಾಕ್ಸ್ಗೂ ಕೂಡ ಸಪ್ರೇಟಾಗೂ ತೊಗೋತಾರೆ. ಇದನ್ನು ಕೂಡ ಮಿಲೆಟಲ್ಲೇ ಮಾಡಿರುತ್ತೆ. ಎವ್ರಿಥಿಂಗ್ ಮಿಲೆಟ್ ಸರ್,
ಏನೇ ಇದ್ರೂ 100% ಮಿಲೆಟ್ ಮಾತ್ರ ಇಲ್ಲಿರುತ್ತೆ. ಕಂಪ್ಲೀಟಾಗಿ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟಾಗಿ ಮಿಲೆಟ್ ಬಿಟ್ಟು ಬೇರೆ ಇನ್ನೇನು ಯೂಸ್ ಮಾಡೋಲ್ಲ ನಾವು. ಮಿಲೆಟ್ ಆ್ಯಂಡ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿನೇ ಇಷ್ಟೆಲ್ಲ ವಸ್ತುಗಳನ್ನ ಮಾಡ್ತೀವಿ. ನಮ್ಮ ಕರ್ತವ್ಯ ನಾವು ಹೆಲ್ತ್ಗೋಸ್ಕರ ಪಬ್ಲಿಕ್ಗೆ ಇದೆಲ್ಲ ಸಿಗಲಿ, ಎಲ್ಲರೂ ಆರೋಗ್ಯವಾಗಿರಲಿ ಅಂತ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ನೀವು ನಿಮ್ಮ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಈ ಹೆಲ್ದಿ ಸೆಂಟ್ರಿಗೆ ಬಂದು ಒಂದ್ಸರಿ ಅವ್ರಿಗೆ ಇದನ್ನೆಲ್ಲ ಒಂದು ಸುಮಾರು 70-80 ವರ್ಷಗಳಿಂದ ಹೇಗಿತ್ತು ಈ ಆಹಾರದ ಪದ್ಧತಿ ಎಲ್ಲ, ಯಾಕಷ್ಟು ಆರೋಗ್ಯವಾಗಿದ್ದರು ಮತ್ತು ಅಷ್ಟು ಸೆಲ್ಫ್ ಲೈಫ್ ಯಾಕೆ ಇರ್ತಾ ಇತ್ತು ಅವ್ರದ್ದು ಅಂತ ಅದನ್ನು ತೋರಿಸ್ಕೊಡ್ಬೇಕು. ಅವ್ರ ಕರ್ತವ್ಯ ಅವರು ಮಾಡಲಿ ಅನ್ನೋದು ನನ್ನ ಉದ್ದೇಶ. ಇದು ಈ ಪ್ರತಿ ಒಂದು ಎಲ್ಲ ನಮ್ಮ ಈ ಶ್ರಮಕ್ಕೆ ನಮ್ಮ ಟೀಮ್ ವರ್ಕ್ಗೆ ಕಾರಣ. ಆ್ಯಕ್ಚುಲಿ ನಾನು ಆನ್ ಸ್ಕ್ರೀನ್ ನಾನೊಬ್ಬ ಮಾತ್ರ ಕಾಣ್ತಾ ಇದ್ದೀನಿ, ಆಫ್ ಸ್ಕ್ರೀನ್ ಪ್ರತಿಯೊಬ್ಬರು ನನ್ನ ಜೊತೆ ಇದ್ದು ಬೆನ್ ತಟ್ಟಿ ಮಾಡ್ತಾ ಇರೋರು ಎಲ್ಲ ಶ್ರಮದವರು ಇದ್ದಾರೆ. ಆ್ಯಕ್ಚುಲಿ ಅವರೆಲ್ಲರ ಶ್ರಮಕ್ಕೆ ಒಂದು ಸಾರ್ಥಕ ಸಿಗಬೇಕು, ಒಂದು ಸಾರ್ಥಕತೆ ಸಿಗಬೇಕಂದ್ರೆ ನೀವುಗಳು ಬಂದು ಇದನ್ನೆಲ್ಲ ಉಪಯೋಗ ತೊಗೋಬೇಕು ಅಂತ ಹೇಳ್ತಾ ಚಂದು, ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡ್ ಆ್ಯಂಡ್ ಟೀಮ್ ನಮಸ್ತೆ. ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡಲ್ಲಿ ಏನೆಲ್ಲ ಸಿಗುತ್ತೆ, ವೆರೈಟಿ ವೆರೈಟಿ ಆಫ್ ಐಟಮ್ಸ್ ಇದೆ, ಇಡ್ಲಿಯಿಂದ ಹಿಡಿದು ಎಣ್ಣೆವರೆಗೂ ಇದೆ. ಸೊ ಇದೆಲ್ಲ ಕೂಡ ಹೆಲ್ದಿ ಹೆಲ್ದಿ ಹೆಲ್ದಿ. ಇಲ್ಲಿ ಮೇನ್ಲಿ ಫೋಕಸ್ ಮಾಡಿರೋದು ಹೆಲ್ತ್ ಮೇಲೆ. ಆ್ಯಂಡ್ ಇಲ್ಲಿ ಒಮ್ಮೆ ನೀವು ಏನಾದರೂ ಭೇಟಿ ಕೊಟ್ಟರೆ ಮತ್ತೊಮ್ಮೆ ಬರ್ತೀರಾ, ಬಿಕಾಸ್ ಟೇಸ್ಟ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಇನ್ನು ಹೆಲ್ತ್ನ ಪ್ರಿಯಾರಿಟಿ ಆಗಿಟ್ಕೊಂಡ್ರೆ ಇಟ್ ಈಸ್ ನಂಬರ್ 1 ಅಂತಲೇ ಹೇಳ್ಬೋದು. ನೀವು ಇಲ್ಲಿಗೆ ಬರೋದನ್ನು ಮಿಸ್ ಮಾಡಬೇಡಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.